ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಮಕ್ಕಳೇ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ವಿಜ್ಞಾನ ವಿಷಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ಬಿಡುಗಡೆ ಮಾಡಿದ್ದು. ಈ ದಿನ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ಇದಕ್ಕಿಂತಲೂ ಮುಂಚೆ ಈಗಾಗಲೇ ನಾನು ಹಲವಾರು ಘಟಕಗಳಿಗೆ ಸಂಬಂಧಿಸಿದಂತೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು, ತಾವುಗಳು ಸಹ ನೋಡಿದ್ದೀರಾ. ಮತ್ತು ಈ ಒಂದು ದಿನ ನಾವು 40 ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂಬರುವ ದಿನಗಳಲ್ಲಿ ನಾನು ಇನ್ನಷ್ಟು ವಿಡಿಯೋಗಳನ್ನು ನಾನು ಮಾಡುತ್ತಿದ್ದು ಅವುಗಳು ತಮಗೆ ಉಪಯೋಗವಾಗಲಿವೆ. ಪರೀಕ್ಷೆಗೆ ಸಂಬಂಧಿಸಿದ ಅಂದರೆ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳನ್ನೇ ಆಧರಿಸಿ ನಾನು ವಿಡಿಯೋಗಳನ್ನು ಮಾಡುತ್ತಿದ್ದು. ತಾವುಗಳು ಮೊದಲಿಗೆ ಅದನ್ನು ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ, ತಾವು ಮೊದಲಿಗೆ ಆ ವಿಡಿಯೋವನ್ನು ನೋಡ್ಬೋದು. ಈಗ ಪ್ರಾರಂಭ ಮಾಡೋಣ. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ ಅಮ್ಮೀಟರ್, ಫ್ಯೂಸ, ದಿಕ್ ಪರಿವರ್ತಕ, ಗ್ಯಾಲ್ವನೋಮೀಟರ್. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸಾಧನ ಯಾವುದು ಅಂತ ಅವಘಡವನ್ನು ತಪ್ಪಿಸಲು ಫ್ಯೂಸ್ ಹಾರಿತು ಅಂತ ನಾವು ಹೇಳ್ತಾ ಇರ್ತೀವಿ. ಆದ್ದರಿಂದ ಇದನ್ನು ರಕ್ಷಿಸಲು ಬಳಸುವ ಸಾಧನ ಫ್ಯೂಸ್. ಇನ್ನು 42ನೇ ಪ್ರಶ್ನೆ ನೋಡಿ. ಅಲ್ಲಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದು 42ನೇ ಪ್ರಶ್ನೆಯಾಗಿರುತ್ತೆ. ಒಂದು ವಸ್ತುವನ್ನು ಪೀನ ಮಸೂರದ F1 ಮತ್ತು 2F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ ನೋಡಿ. ಒಂದು ವಸ್ತುವನ್ನು ಪೀನ ಮಸೂರದ F1 ಮತ್ತು 2F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಏನು ಅಂದರೆ 2F2ಗಿಂತ ದೂರದಲ್ಲಿ ಇರುತ್ತದೆ. ಮುಂದಿನ 43ನೇ ಪ್ರಶ್ನೆ ನೋಡಿ. ವಿದ್ಯುತ್ ಉತ್ಪಾದಿಸಲು ಟರ್ಬೈನನ್ನು ಉಪಯೋಗಿಸದೇ ಇರುವ ವಿದ್ಯುತ್ ಸ್ಥಾವರ ಎ ಆಯ್ಕೆ ಸೌರ ವಿದ್ಯುತ್ ಸ್ಥಾವರ, ಬಿ ಆಯ್ಕೆ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ಸಿ ಆಯ್ಕೆ ಜಲ ವಿದ್ಯುತ್ ಸ್ಥಾವರ, ಡಿ ಆಯ್ಕೆ ಉಷ್ಣ ವಿದ್ಯುತ್ ಸ್ಥಾವರ. ಆಯ್ಕೆಗಳನ್ನು ನೋಡಿದಾಗ ಸರಿಯಾದ ಆಯ್ಕೆ ಸೌರ ವಿದ್ಯುತ್ ಸ್ಥಾವರ ಆಗುತ್ತೆ. ನೋಡಿಕೊಳ್ಳ್ರಿ, 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಿದೆ. ಇಲ್ಲಿ ನೋಡಿಕೊಳ್ಳ್ರಿ, ಇದು ಸರಣಿ ಜೋಡಣೆಯಾಗಿದೆ. ಹಾಗಾದರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಮೊದಲಿಗೆ ಒಟ್ಟು ಸರಣಿ ಅಂತಂದಾಗ 20 + 4 ಎರಡು ಕೂಡಿಸ್ಕೋಬೇಕು, ಎಷ್ಟಾಯಿತು, 24 ಓಮ್ ಆಯಿತು. ನೆಕ್ಸ್ಟ್ ಏನಿದೆ, ನಮಗೆ ಸೂತ್ರದ ಪ್ರಕಾರ ಹೋದಾಗ I = V/R ಅಂದಾಗ ಇಲ್ಲಿ ವಿ ಎಷ್ಟಿದೆ ನಮಗೆ, ಎಷ್ಟು ಕೊಟ್ಟಿದ್ದಾರೆ ಅಂದರೆ 6, ಮತ್ತು ರೋಧ ಒಟ್ಟು ರೋಧ ಎಷ್ಟಿದೆ ನಮಗೆ 24. ಇದನ್ನು 6 × 6 = 24, 1/4 ಆಯಿತು. 1 × 4 ಭಾಗಿಸಿದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ ಅಂದರೆ 0.25 ಆಂಪಿಯರ್. ಇನ್ನು ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು ಏನನ್ನು ಸೂಚಿಸುತ್ತದೆ, ಉತ್ತರವನ್ನು ನೋಡಿ. ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 46ನೇ ಪ್ರಶ್ನೆ. ಪಿ ದ್ರವ ಮಾಧ್ಯಮ ವಕ್ರೀಭವನ ಸೂಚ್ಯಂಕ. ಈಗ ಪಿದು 1.52, ಕ್ಯೂದು 1.44, ಆರ್ದು 2.42, ಎಸ್ 1.33. ಯಾವ ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು, ಕ್ಯೂನ, ಎಸ್ನ, ಆರ್, ಪಿ? ಆಯ್ಕೆಗಳನ್ನು ನೋಡಿದಾಗ ಇದೇನಾಗುತ್ತೆ, ಎಸ್ ಆಗುತ್ತೆ. ಇದು ಯಾವ ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು ಅಂತಂದಾಗ ಏನು, ಎಸ್ ಅಂದರೆ ಬಿ ಆಯ್ಕೆ. ಮುಂದಿನ ಪ್ರಶ್ನೆ ನೋಡೋಣ, 47ನೇ ಪ್ರಶ್ನೆ ನೋಡಿ. ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತ ಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು ಯಾವಾಗ, 2 ಸುತ್ತುಗಳಿಗೊಮ್ಮೆ ಬದಲಾಗುತ್ತಾ, ಅಥವಾ 1 ಸುತ್ತಿಗೊಮ್ಮೆ ಬದಲಾಗುತ್ತದೆ, ಅಥವಾ 1/2 ಸುತ್ತಿಗೊಮ್ಮೆ ಬದಲಾಗುತ್ತದೆ, ಅಥವಾ 4 ಸುತ್ತುಗಳಿಗೊಮ್ಮೆ ಬದಲಾಗುತ್ತದೆ? ಆಯ್ಕೆಗಳನ್ನು ನೋಡಿದಾಗ ಇದಕ್ಕಿರುವಂಥ ಸರಿಯಾದ ಆಯ್ಕೆ 1/2 ಸುತ್ತಿಗೊಮ್ಮೆ. ಜೈವಿಕ ಅನಿಲದ ಪ್ರಧಾನ ಘಟಕ, ಜೈವಿಕ ಅನಿಲದ ಪ್ರಧಾನ ಘಟಕ ಈಥೇನ್,
ಮೀಥೇನ್, ಬ್ಯೂಟೇನ್, ಪ್ರೋಪೇನ್. ನೋಡ್ಕೊಳ್ರಿ, ಜೈವಿಕ ಅನಿಲದ ಪ್ರಧಾನ ಘಟಕ ಏನಾಗುತ್ತೆ ಅಂದರೆ ಮೀಥೇನ್ ಆಗುತ್ತೆ. ಇನ್ನು ನಿಮ್ನ ಮಸುರದ ಒಂದು ಗುಣ ಇದು, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ, ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ, ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ನಿಮ್ನ ಮಸುರದ ಒಂದು ಗುಣ ಇದು, ಯಾವುದು? ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ನೆಕ್ಸ್ಟ್ 50ನೆಯ ಪ್ರಶ್ನೆ ನೋಡಿ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.50 ಅಂಪೇರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ಬಲ್ಬ್ನ ಸಾಮರ್ಥ್ಯ. ಇಲ್ಲಿ ನಾವು ಈ ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ. ಈ ಸಮಸ್ಯೆಗೆ ಇರುವಂತಹ ಸೂತ್ರ P=VI, ಅಂದರೆ 220 ವೋಲ್ಟ್ ಇಂಟು 0.50 ಅಂಪೇರ್ ನೀವು ಗುಣಿಸಿದಾಗ ಏನಾಗುತ್ತೆ ಅಂದರೆ 110 ವ್ಯಾಟ್ ಆಗುತ್ತೆ. ಇನ್ನು 51ನೇ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಕಾರ್ಯ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ, ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ, ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ, ವಿಭವಾಂತರವನ್ನು ಅಳೆಯುತ್ತದೆ. ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಕಾರ್ಯ ಏನಂದರೆ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. 52ನೇ ಪ್ರಶ್ನೆ. ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆಯ ಹೆಚ್ಚಾದಂತೆ ಅದರ ರೋಧ ಕಡಿಮೆಯಾಗುತ್ತದೆ, ವಾಹಕತೆ ಹೆಚ್ಚಾಗುತ್ತದೆ, ದ್ರವಣ ಬಿಂದು ಕಡಿಮೆಯಾಗುತ್ತದೆ, ರೋಧ ಹೆಚ್ಚಾಗುತ್ತದೆ. ಆಯ್ಕೆಗಳನ್ನು ನೋಡಿದಾಗ ಇದಕ್ಕಿರುವಂತಹ ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆ ಹೆಚ್ಚಾದಂತೆ ಅದರ ರೋಧ ಹೆಚ್ಚಾಗುತ್ತದೆ. 53ನೇ ಪ್ರಶ್ನೆ. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗುತ್ತದೆ. ಈ ವಿದ್ಯಮಾನ ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಆಂತರಿಕ ಪ್ರತಿಫಲನ, ಬೆಳಕಿನ ಪಾರ್ಶ್ವ ಪ್ರತಿವರ್ತನೆ. ಆಯ್ಕೆಗಳನ್ನು ನೋಡಿದಾಗ ಇದಕ್ಕಿರುವಂಥ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗುತ್ತದೆ. ಈ ಮಾಧ್ಯಮವನ್ನು ನಾವೇನಂತ ಕರಿತೀವಿ ಅಂದರೆ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, 54ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ? ಆಯ್ಕೆಗಳನ್ನು ನೋಡಿ. ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತದೆ. ಆಯ್ಕೆಗಳನ್ನು ಸರಿಯಾಗಿ ನೋಡಿ ಉತ್ತರಿಸಿ. ಇದಕ್ಕಿರುವಂತಹ ಸರಿಯಾದ ಆಯ್ಕೆ ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಅಂತ ಹೇಳಿದ್ದಾರೆ. ಇವು ಇದು ಲಕ್ಷಣವಾಗಿದೆ, ಇದು ಲಕ್ಷಣವಾಗಿದೆ, ಇದು ಸಹ ಲಕ್ಷಣವಾಗಿದೆ, ಆದರೆ ಇದು ಲಕ್ಷಣವಾಗಿಲ್ಲ. ಆದ್ದರಿಂದ ಆಯ್ಕೆ ಸಿ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ನೆಕ್ಸ್ಟು, ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ, ಏಕೆಂದರೆ ಅದು ಪ್ರತಿವರ್ತಿಸುವುದು ಸಲ್ಫರ್ನೊಂದಿಗೆನ, ನೈಟ್ರೋಜನ್ನೊಂದಿಗೆನ, ತೇವಪೂರಿತ ಆಕ್ಸಿಜನ್ನೊಂದಿಗೆನ, ಅಥವಾ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ. ಈ ಆಯ್ಕೆಗಳನ್ನು ನೋಡಿದಾಗ ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದರು ಪಡೆದುಕೊಳ್ಳುತ್ತದೆ, ಏಕೆಂದರೆ ಅದು ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಪ್ರತಿವರ್ತಿಸುವುದು. ಸರಿಯಾದ ಆಯ್ಕೆ ಡಿ. 56ನೇ ಪ್ರಶ್ನೆ. ಬೆಂಜೀನ್ ಅಣುರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 6, 9 ಮತ್ತು 3, 7 ಮತ್ತು 5, 3 ಮತ್ತು 9. ಆಯ್ಕೆಗಳನ್ನು ನೋಡಿದಾಗ ಸರಿಯಾದ ಆಯ್ಕೆ 9 ಮತ್ತು 3 ಆಗುತ್ತೆ. 57ನೇ ಪ್ರಶ್ನೆ. ಸೋಡಿಯಂ ಕಾರ್ಬೊನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್, ಕ್ಲೋರಿನ್, ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಸೋಡಿಯಂ ಕಾರ್ಬೊನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಏನಾಗಿದೆ? ಕಾರ್ಬನ್ ಡೈಆಕ್ಸೈಡ್ ಆಗಿದೆ. 58ನೆಯ ಪ್ರಶ್ನೆ. ಸೈಕ್ಲೋಪ್ರೊಪೇನ್ ಮತ್ತು ಪ್ರೋಪೀನ್ಗಳೆರಡರ ಸಾಮಾನ್ಯ ಅಣುಸೂತ್ರ C3H6, C3H8, C3H4, C2H6. ಸೈಕ್ಲೋಪ್ರೊಪೇನ್ ಮತ್ತು ಪ್ರೋಪೀನ್ಗಳೆರಡರ ಸಾಮಾನ್ಯ ಅಣುಸೂತ್ರ ಏನಾದರೆ ಅಂದರೆ C3H6. ಇನ್ನು 59ನೇ ಪ್ರಶ್ನೆ.
ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು ಸೋಡಿಯಂ ಕ್ಲೋರೈಡ್ ದ್ರಾವಣ ಲಿಂಬೆ ರಸ ಶುದ್ಧ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು ಅಂತ ಯಾವುದಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವಾಗಿದೆ ಇನ್ನು 60ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಸೋಡಿಯಂ ಆಕ್ಸೈಡ್ ಸತುವಿನ ಆಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ಪೊಟ್ಯಾಸಿಯಂ ಆಕ್ಸೈಡ್ ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಯಾವುದಾಗಿದೆ ಅಂದರೆ ಸತುವಿನ ಆಕ್ಸೈಡ್ 61ನೇ ಪ್ರಶ್ನೆ ತಾಮ್ರ ಮತ್ತು ತವರದಿಂದಾಗಿರುವ ಮಿಶ್ರ ಲೋಹ ಹಿತ್ತಾಳೆ ಬೆಸುಗೆ ಲೋಹ ಕಂಚು ಕಲೆರಹಿತ ಉಕ್ಕು ತಾಮ್ರ ಮತ್ತು ತವರದಿಂದಾಗಿರುವ ಮಿಶ್ರ ಲೋಹ ಯಾವುದು ಅಂತಂದರೆ ಕಂಚು ಮುಂದಿನ ಪ್ರಶ್ನೆಯನ್ನು ನೋಡೋಣ 62ನೇ ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ನ ಗುಣ CO2ನ ಗುಣ ಆಮ್ಲೀಯನ ಲೋಹೀಯನ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯನ ಅಥವಾ ಪ್ರತ್ಯಾಮ್ಲೀಯನ ಇದರ ಆಯ್ಕೆ ಏನಾಗುತ್ತೆ ಆಮ್ಲೀಯ ಆಗುತ್ತೆ ಮೂರು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಗೆ ಸಮ ಈ ನಿಯಮವನ್ನು ಪ್ರತಿಪಾದಿಸಿದವರು ಅಂದರೆ ದೋಬರೈನರ್ ಮೆಂಡಲಿಯು ಹೆನ್ರಿ ಮೋಸ್ಲೆ ನ್ಯೂಲ್ಯಾಂಡ್ ನೋಡಿ ವಾಕ್ಯವನ್ನು ಪುನಃ ನಿಮಗೆ ಓದಲಿಕ್ಕೆ ಸಮಯ ಕೊಡ್ತಾ ಇದ್ದೀನಿ ನೋಡಿಕೊಂಡು ಈ ಅದನ್ನು ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಆಯ್ಕೆ ದೋಬರೈನರ್ 64ನೇ ಪ್ರಶ್ನೆ ಕಾರ್ಬನ್ ಮತ್ತು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ ಕಾರ್ಬನ್ನ ಈ ಅನನ್ಯ ಗುಣ ಸಾಬೂನೀಕರಣ ಕೆಟನೀಕರಣ ಹೈಡ್ರೋಜನೀಕರಣ ಏಸ್ಟರೀಕರಣ ಈ ಆಯ್ಕೆಗಳನ್ನು ಸರಿಯಾಗಿ ನೋಡಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಉತ್ತರ ಕೆಟನೀಕರಣ 65ನೇ ಪ್ರಶ್ನೆ ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು ಇದೇ ಪ್ರಶ್ನೆಯನ್ನು ನಾನು ಈಗಾಗಲೇ ಒಂದು ನಿಮಗೆ ಕಿರುಪರೀಕ್ಷೆ ಅಂತ ಕೊಟ್ಟಿದ್ದೆ ನೋಡ್ಕೊಳ್ರಿ ಇದಕ್ಕಿರುವಂಥ ಡೈರೆಕ್ಟ್ ಹೇಳ್ತಾ ಇದ್ದೀನಿ ಇದಕ್ಕಿರುವಂಥ ಸರಿಯಾದ ಉತ್ತರ CH4 C2H6 C3H6 ನೆಕ್ಸ್ಟ್ ಪ್ರಶ್ನೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಆವರ್ತಗಳು ಮತ್ತು ಗುಂಪುಗಳ ಸಂಖ್ಯೆಯು ಕ್ರಮವಾಗಿ 7 ಮತ್ತು 18 7 ಮತ್ತು 19 18 ಮತ್ತು 7 9 ಮತ್ತು 7 ಸರಿಯಾದ ಆಯ್ಕೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಆವರ್ತಗಳು ಎಷ್ಟಿವೆ 7 ಇವೆ ಮತ್ತು ಗುಂಪುಗಳ ಸಂಖ್ಯೆ 18 ಇವೆ ಆದ್ದರಿಂದ ಸರಿಯಾದ ಆಯ್ಕೆ ಎ 67ನೇ ಪ್ರಶ್ನೆ ಸಸ್ಯಗಳಲ್ಲಿ ಆಕ್ಸಿಸಿಕ್ ಆಮ್ಲದ ಪ್ರಮುಖ ಕಾರ್ಯ ಏನಿದೆ ಪ್ರಮುಖ ಕಾರ್ಯ ಕೋಶಗಳ ಉದ್ದವನ್ನು ಹೆಚ್ಚಿಸುವುದು ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದು ಕೋಶ ವಿಭಜನೆಯನ್ನು ಉತ್ತೇಜಿಸುವುದು ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸುವುದು ಸಸ್ಯಗಳಲ್ಲಿ ಆಕ್ಸಿಸಿಕ್ ಆಮ್ಲದ ಪ್ರಮುಖ ಕಾರ್ಯ ಈ ಒಂದು ಘಟಕದ ಮೇಲೆ ನಾನು ಹಲವಾರು ಪ್ರಶ್ನೆಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ತಾವು ನೋಡಿದ್ದೀರಾ ಸರಿಯಾಗಿ ನೀವೇ ಉತ್ತರಿಸಬಹುದು ಇದಕ್ಕಿರುವ ಒಂದು ಸರಿಯಾದ ಆಯ್ಕೆ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದು 68ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹೂ ಬಿಡುವ ಸಸ್ಯಗಳ ಮತ್ತು ಮಾನವ ಸಂತಾನೋತ್ಪತ್ತಿ ವ್ಯವಸ್ಥೆಗಳ ಎರಡರಲ್ಲೂ ಕಂಡುಬರುವ ಸಾಮಾನ್ಯ ಭಾಗ ವೀರ್ಯನಾಳ ಪರಾಗಕೋಶ ಅಂಡಾಶಯ ಶಲಾನಳಿಕೆ ಆಯ್ಕೆಗಳನ್ನು ನೋಡಿದಾಗ ಹೂ ಬಿಡುವ ಸಸ್ಯಗಳ ಮತ್ತು ಮಾನವ ಸಂತಾನೋತ್ಪತ್ತಿ ವ್ಯವಸ್ಥೆಗಳ ಎರಡರಲ್ಲೂ ಅಂದರೆ ಇಬ್ಬರಲ್ಲೂ ಸೇಮ್ ಇದೆ ಅದು ಯಾವುದಂದರೆ ಅಂಡಾಶಯ 69ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾಗುವ ಗುಣ ಎ ಹಸಿವಿನ ಕಾರಣದಿಂದ ಜೀವಿಯ ತೂಕ ಕಡಿಮೆ ಬಿ ಇಲಿಗಳ ಬಾಲವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆಯುವುದು ಸಿ ಕ್ರೀಡಾಪಟುಗಳಲ್ಲಿ ಸ್ನಾಯುಗಳ ಬೆಳವಣಿಗೆ ಡಿ ಕಿವಿಯ ಹಾಲೆಯ ವಿಧ ಅಂತಂದಾಗ ಆಯ್ಕೆಗಳನ್ನು ಈ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾಗುವ ಗುಣ ಯಾವುದು ಅಂದರೆ ಕಿವಿ ಹಾಲೆಯ ವಿಧ ಮುಂದಿನ ಪ್ರಶ್ನೆಯನ್ನು ನೋಡೋಣ 70ನೇ ಪ್ರಶ್ನೆ ನೋಡಿ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಅಭಿಧಮನಿಗಳು ಲೋಮನಾಳಗಳು ನೆಕ್ಸ್ಟ್ ಅಭಿಧಮನಿಗಳು ನೆಕ್ಸ್ಟ್ ಪುಪ್ಪಸಕ ಅಪಧಮನಿ
ಅಪಧಮನಿಗಳು, ಲೋಮನಾಳಗಳು, ಅಭಿಧಮನಿಗಳು, ಪುಪ್ಪಸಕ, ಅಪಧಮನಿ. ಆಯ್ಕೆಗಳನ್ನು ಸರಿಯಾಗಿ ನೋಡಿ ಉತ್ತರಿಸಿದಾಗ ಅಭಿಧಮನಿಗಳಾಗುತ್ತೆ. 71ನೇ ಪ್ರಶ್ನೆ, ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕುತ್ತವೆ. ದ್ಯುತಿಸಂಶ್ಲೇಷಣನ, ಬಾಷ್ಪ ವಿಸರ್ಜನನ, ಉಸಿರಾಟನ, ವಸ್ತು ಸ್ಥಾನಾಂತರಣನ. ನೋಡ್ರಿ, ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕುತ್ತವೆ. ಯಾವುದು ಅಂದರೆ ಬಾಷ್ಪ ವಿಸರ್ಜನೆ. 72ನೇ ಪ್ರಶ್ನೆ, ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುವ ಸರಿಯಾದ ಮಾರ್ಗ. ನೋಡ್ರಿ, ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಆಯ್ಕೆಗಳನ್ನು ಸರಿಯಾಗಿ ನೋಡಿ ಯಾವ ಆಯ್ಕೆಗೆ ಸರಿಯಾದ ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಮದು ಈ ಒಂದು ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುತ್ತದೆ ಅನ್ನೋದನ್ನು ನೋಡ್ಕೊಳ್ರಿ. ಎ ಆಯ್ಕೆ ಮೂತ್ರಪಿಂಡ, ಮೂತ್ರನಾಳ, ಮೂತ್ರದ್ವಾರ, ಮೂತ್ರಕೋಶ, ಇದು ಸರಿನಾ? ಅಥವಾ ನೋಡ್ರಿ, ಬಿ ಆಯ್ಕೆ ಮೂತ್ರಪಿಂಡ, ಮೂತ್ರಕೋಶ, ಮೂತ್ರದ್ವಾರ, ಮೂತ್ರನಾಳನ. ಸಿ ಆಯ್ಕೆ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರನ. ಡಿ ಆಯ್ಕೆ ಮೂತ್ರಕೋಶ, ಮೂತ್ರಪಿಂಡ, ಮೂತ್ರನಾಳ, ಮೂತ್ರದ್ವಾರ. ಈ ಆಯ್ಕೆಗಳನ್ನು ಸ್ವಲ್ಪ ನೋಡಿ ಟೈಮ್ ಕೊಡ್ತಾ ಇದ್ದೀನಿ. ಆಯ್ಕೆಗಳನ್ನು ನೋಡಿದಾಗ ಸರಿಯಾದ ಆಯ್ಕೆ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ. ಇನ್ನು 73ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು? ಯಾವುದು? ಮರುಭೂಮಿಗಳ, ನದಿಗಳು, ಸಾಗರಗಳು, ಅರಣ್ಯಗಳು. ಸಿಂಪಲ್ ಕ್ವಶನ್ ಇದೆ, ಒಂದು ಸಣ್ಣ ಮಗು ಸಹ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಯಾವುದು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಅಂತಂದ್ರೆ ಅರಣ್ಯಗಳು. 74ನೇ ಪ್ರಶ್ನೆ, ಸಸ್ಯಗಳ ಹೂವಿನಲ್ಲಿ ಅಂಡಾಣುಗಳ ಕಡೆಗೆ ಪರಾಗರೇಣುವಿನ ನಳಿಕೆಗಳು ಬೆಳೆಯುವುದು. ರಾಸಾಯನಿಕ ಅನುವರ್ತನೆ, ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಆಯ್ಕೆಗಳನ್ನು ನೋಡಿ ಇನ್ನೊಂದು ಸಾರಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಸಸ್ಯಗಳ ಹೂವಿನಲ್ಲಿ ಅಂಡಾಣುಗಳ ಕಡೆಗೆ ಪರಾಗ ರೇಣುವಿನ ನಳಿಕೆಗಳು ಬೆಳೆಯುವುದು. ರಾಸಾಯನಿಕಾನುವರ್ತನೆ. 75ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು. ಪಾಲಿಥಿನ್ ಮರ, ಚರ್ಮ, ಚರ್ಮ ಮಾರ್ಜಕ, ಪ್ಲಾಸ್ಟಿಕ್, ಮರ, ಹುಲ್ಲು, ಚರ್ಮ, ಕಾಗದ, ಬೇಕ್ಲೈಟ್, ಹುಲ್ಲು. ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವುದು. ನೋಡಿ, ಜೈವಿಕ ವಿಘಟನೆಯಿಂದ ಕೊಳಿತಿರ್ತಿದ್ದು. ನೆಕ್ಸ್ಟು, ಇದರಲ್ಲಿ ಹುಡುಕಿದಾಗ ಇಲ್ಲಿ ಪಾಲಿಥಿನ್ ಇದೆ, ಹೌದಾ? ನೆಕ್ಸ್ಟು ಪ್ಲಾಸ್ಟಿಕ್ ಇದೆ ಇಲ್ಲಿ, ಹೌದಾ? ಇಲ್ಲಿ ನೋಡ್ರಿ, ಆಯ್ಕೆಗಳನ್ನು ನೋಡಿದಾಗ ಮರ, ಹುಲ್ಲು, ಚರ್ಮ, ಇದು ಸರಿಯಾದ ಆಯ್ಕೆಯಾಗಿದೆ. 76ನೇ ಪ್ರಶ್ನೆ, ಬಾಯಲ್ಲಿ ನೀರೂರುವಿಕೆ ಮತ್ತು ರಕ್ತದೊತ್ತಡಗಳಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮಾನವನ ಮೆದುಳಿನ ಭಾಗ. ಫಾನ್ಸ್, ಮೆಡುಲ್ಲಾ, ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ. ಆಯ್ಕೆಗಳನ್ನು ನೋಡಿದಾಗ ಇದು ಮೆಡುಲ್ಲಾ ಆಗುತ್ತೆ. 77ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ? ಸರಿಯಾಗಿ ಪ್ರಶ್ನೆಯನ್ನು ಈ ವರ್ಡ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಯಾವುದು ಮಾನವರ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ? ಅಂಡಾಶಯ ಹೆಣ್ಣಿನಲ್ಲಿದೆ, ಗರ್ಭಕೋಶನೂ ಇದೆ, ವೀರನಾಳ ಇಲ್ಲ, ಅಂಡನಾಳ ಇದೆ. ಇದು ವೀರನಾಳ ಏನಿದೆ, ಇದು ಗಂಡು ಮಕ್ಕಳ ಕಡೆ ಇರುತ್ತೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ವೀರನಾಳ. ಇನ್ನು 78ನೇ ಪ್ರಶ್ನೆ, ಶುದ್ಧ ಎತ್ತರದ ಬಟಾಣಿ ಸಸ್ಯವನ್ನು ನೋಡ್ಕೊಳ್ರಿ, TT ಕ್ಯಾಪಿಟಲ್ ಇದೆ. ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಶುದ್ಧ ಎತ್ತರದ ಬಟಾಣಿ ಸಸ್ಯಗಳಿಗೆ ಕುಬ್ಜ ಸಸ್ಯಗಳ ಅನುಪಾತ 3:1, 1:1, 1:3, 2:1. ಇದಕ್ಕಿರುವಂಥ ಸರಿಯಾದ ಆಯ್ಕೆ 3:1. 79ನೇ ಪ್ರಶ್ನೆ, ಜಲಕೊಯ್ಲು ರಚನೆಗಳನ್ನು ನಿರ್ಮಿಸುವುದರ ಮುಖ್ಯ ಉದ್ದೇಶ ಏನಾಗಿದೆ? ಮಳೆಯ ನೀರನ್ನು ಭೂಮಿಯ ಮೇಲ್ಮೈಯಲ್ಲಿ ಹಿಡಿದಿಟ್ಟುಕೊಳ್ಳಲು, ನೀರಾವರಿಗಾಗಿ ನೀರನ್ನು ಬಳಸಲು, ಮೀನುಗಳ ಕೃಷಿಗೆ ನೀರನ್ನು ಬಳಸಲು, ಅಂತರ್ಜಲವನ್ನು ಮರುಭರ್ತಿ ಮಾಡಲು. ಬಹಳ ಸರಳವಾದ ಪ್ರಶ್ನೆ ಇದು, ಆದ್ದರಿಂದ ತಟ್ಟಂತೆ ಉತ್ತರಿಸ್ಬೋದು. ಜಲಕೊಯ್ಲು ರಚನೆಗಳನ್ನು ನಿರ್ಮಿಸುವುದರ ಮುಖ್ಯ ಉದ್ದೇಶ ಅಂತರ್ಜಲವನ್ನು ಮರುಭರ್ತಿ ಮಾಡಲು.
ಇನ್ನು ಕೊನೆಯ ಪ್ರಶ್ನೆ 80ನೇ ಪ್ರಶ್ನೆ ನೋಡಿ. ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳು ಇವುಗಳಿಗೆ ಉದಾಹರಣೆಯಾಗಿದೆ. ಯಾವುದು? ಕಾರ್ಯಾನುರೂಪಿ ಅಂಗಗಳು, ವೆಸ್ಟಿಜಿಯಲ್ ಅಂಗಗಳು, ರಚನಾನುರೂಪಿ ಅಂಗಗಳು, ಹೊಂದಾಣಿಕೆಯ ಅಂಗಗಳು. ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳು ಇವುಗಳಿಗೆ ಉದಾಹರಣೆ. ಯಾವುದಂದರೆ ಕಾರ್ಯಾನುರೂಪಿ ಅಂಗಗಳು. ಮಕ್ಕಳೇ, ಇಲ್ಲಿಯವರೆಗೂ ನಾನು 40 ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗ್ತಾ ಇದ್ದೀನಿ. ಮಕ್ಕಳೇ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನಾನು ನಿಮಗಾಗಿ ಈ ಒಂದು ವಿಡಿಯೋಗಳನ್ನು ಮಾಡುತ್ತಿದ್ದು, ತಾವುಗಳು ಇದರ ಸದುಪಯೋಗನ ಪಡೆದುಕೊಳ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್.